ನಾನು ಬಂದ್ಬಿಟ್ಟು ನಮ್ಮ ಅತ್ತೆನ ಡೈಲಿ ಪಿಕ್ಕು ಹಾಗೆ ಡ್ರಾಪ್ ಮಾಡ್ತಾ ಇದ್ದೆ, ಯಾಕಂದ್ರೆ ನಾನು ಕಾಲೇಜಲ್ಲಿ ಕಾಲೇಜಿಗೆ ಹೋಗ್ಬೇಕಾದ್ರೇ ಅವ್ರ ಸ್ಕೂಲ್ ಇತ್ತು, ಸೊ ಅದಕ್ಕೆ ಪಿಕ್ಕು ಡ್ರಾಪು ಡೈಲಿ ಮಾಡ್ತಾ ಇದ್ದೆ. ಯೂಶ್ವಲಿ ಏನಾಗ್ತಿತ್ತು ಅಂದರೆ ಮಕ್ಕಳೆಲ್ಲ ನನಗೆ ಆಯಣ್ಣ ಆಯಣ್ಣ ಅಂತ ಮಾತಾಡಿಸ್ತಾ ಇದ್ರು, ಸೊ ಅವ್ರಿಗೂ ಕೂಡ ನಾನು ಎಲ್ಲರಿಗೂ ಮಾತಾಡಿಸ್ತಾ ಇದ್ದೆ. ಬಟ್ ಯಾಕೆ ಇವತ್ತು ಚಾಕ್ಲೇಟ್ಸ್ ಕೊಡ್ತಾ ಇದ್ದೀನಿ ಅಂದರೆ, ಇವತ್ತು ಬಂದುಬಿಟ್ಟು ನನ್ನ ಲಾಸ್ಟ್ ಡೇ ಸ್ಕೂಲಿಗೆ ಅವ್ರಿಗೆ ಡ್ರಾಪ್ ಮಾಡೋದು. ಯಾಕಂದರೆ ನನ್ನದು ಇಂಜಿನಿಯರಿಂಗ್ ಮುಗೀತು, ಸೊ ಇನ್ನು ಮುಂದೆ ನಾನು ನಮ್ಮ ಊರಿಗೆ ವಾಪಸ್ ಹೋಗ್ತಾ ಇದ್ದೀನಿ. ಅದಕ್ಕೋಸ್ಕರ ಲಾಸ್ಟ್ ದಿನ ಮಕ್ಕಳಿಗೆ ಚಾಕ್ಲೇಟ್ ಕೊಡೋಣ ಅಂತ ಹೇಳಿದೆ. ನಮ್ಮ ಅತ್ತೆ ಬಿಟ್ಟು ನೀನು ಚಾಕ್ಲೇಟ್ ತಂದಿದ್ದು ಅಂತ, ಯಾಕಂದರೆ ಇವಾಗ ಡೊನೇಷನ್ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಿದ್ರಂತೆ ಮಕ್ಕಳಿಗೆ, ಎಲ್ಲರೂ ಲೈಕ್ ತುಂಬ ಜನ ಹೆಲ್ಪ್ ಮಾಡ್ತಿದ್ದಾರಂತೆ ಕೇಳಿ ತುಂಬ ಖುಷಿಯಾಯಿತು. ಅದೇ ಥರ ನಾನೊಂದು ಚಾಕ್ಲೇಟ್ ಕೊಡೋಣ ಎಲ್ಲರಿಗೂ ಅಂತ ಹೇಳಿದೆ. ನಮ್ಮ ಅತ್ತೆ ಬಂದುಬಿಟ್ಟು ನೀನೇ ಕೊಡು ನೀನೇ ಕೊಡು ಅಂದರು, ಅದಕ್ಕೆ ನಾನೇ ಬಂದೆ. ಸೊ ನಾನೇ ಕೊಡೋಣ ಅಂತ ಎಲ್ಲ ಮಕ್ಕಳಿಗೆ ಚಾಕ್ಲೇಟ್ ಕೊಟ್ಟೆ. ಫಸ್ಟು ನಮ್ಮ ಅತ್ತೆಗೆ ಕೊಟ್ಬಿಟ್ಟೆ, ಇವರೇ ನಮ್ಮ ಅತ್ತೆ. ಓಕೆ, ಆಮೇಲೆ ಮಕ್ಕಳಿಗೆ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಮಕ್ಕಳಿಗೆ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಏನೋ ಒಂಥರ ತುಂಬ ಹೆವಿ ಖುಷಿ ಆಯಿತು ಗೊತ್ತು ಸರಿನಾ. ಆ ಖುಷಿನ ನನಗೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಆಗೋದಿಲ್ಲ, ಲಿಟ್ರಲಿ ತುಂಬ ಖುಷಿ ಆಯಿತು. ಹಾಗೆ ಅವ್ರು ಹೇಳಿದ ಬಾಯ್ ಕೂಡ ನಾನು ಇವತ್ತು ಮರೆಯೋಕ್ಕಾಗಲ್ಲ. ಇದೇ ಥರ ಏನಾದರೂ ದೊಡ್ಡದಾಗಿ ಮಾಡಬೇಕು ಅಂತ ನನಗೆ ಇಷ್ಟ ಇದೆ, ನೋಡೋಣ ಯಾವ ಥರ ಆಗುತ್ತೆ.